ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾಜ್ಯ ರಾಷ್ಟ್ರಗಳು ಬೆಳವಣಿಗೆಗಾಗಿ ಮಾಡುವಂತ ಸಾಲಗಳು ನೀವು ವೃಕ್ಷಗಳಿಂದ ಮಾಡುವಂತ ಸಾಲಕ್ಕಿಂತ ದೊಡ್ಡದಲ್ಲವೇ ಅಲ್ಲ. ಪ್ರತಿನಿತ್ಯವೂ ಇಷ್ಟು ಮೊತ್ತದ ಸಾಲವನ್ನು ಕೊಟ್ಟು ಒಂದು ಸಲನೂ ಹಿಂದಿರುಗಿಸಿ ಎಂದು ಹಿಂಸೆ ನೀಡದೆ ನಿಮ್ಮನ್ನು ಉಳಿಸುತ್ತಿರುವ ವೃಕ್ಷ ನಿಮ್ಮ ಬಂಧುಗಳಲ್ಲವೇ? ಹೀಗೆ ನಿಮಗೆ ಉಸಿರುಕೊಟ್ಟು ಹೆತ್ತವರಿಗಿಂತ ಮಿಗಿಲಾಗಿ ನಿಮ್ಮ ಸಂಗಾತಿಗೆ ಉಸಿರುಕೊಟ್ಟು ನಿಜವಾದ ಬಾಳ ಸಂಗಾತಿಯಾಗಿ ಲೆಕ್ಕವಿಲ್ಲದಷ್ಟು ಸಾಲ ಕೊಟ್ಟು ನಿಮ್ಮ ಜೊತೆಗಿರುವ ಬಂಧುವಾಗಿ ನಿಮ್ಮೆಲ್ಲಾ ರೀತಿಯ ಬೆಳವಣಿಗೆಗೆ ಸಹಕಾರಿಯಾಗಿ ಒಂದು ದಿನವೂ ನಿಮ್ಮಿಂದ ಏನನ್ನೂ ಬಯಸದೆ ಬಿದ್ದಲ್ಲೇ ಬೇರೂರಿ ಆಕಾಶಕ್ಕೆ ಮುಖ ಮಾಡಿ ನಿಂತ ಏಕೈಕ ತ್ಯಾಗಿ ವೃಕ್ಷ. ಒಂದು ಮರದಿಂದ 8,000 ಹಾಳೆಗಳು ತಯಾರಾಗಬಹುದು. ನೀನು ಈಗಾಗಲೇ 8,000 ಹೆಚ್ಚು ಅಧಿಕ ಹಾಳೆಗಳಲ್ಲಿ ಬರೆದಿದ್ದೀಯ, ಕೈ ಒರೆಸಲು ಬಳಸಿದ್ದೀಯ, ನೋಟುಗಳಾಗಿ ಎಣಿಸಿದ್ದೀಯ, ಪತ್ರಿಕೆಯಾಗಿ ಓದಿದ್ದೀಯ. ಮರವನ್ನು ಉಳಿಸಿ ಉಳಿಸಿ ಅಂತ ಹೇಳುತ್ತಲೇ ಪರೋಕ್ಷವಾಗಿ ಒಂದು ಮರದ ನಾಶಕ್ಕೆ ಕಾರಣವಾಗಿದ್ದೀಯ. ಭಗವಂತ, ನನಗೆ ಇದರ ಅರಿವೇ ಇರಲಿಲ್ಲ. ಅರಿವು ಇರೋದಲ್ಲ ಶಿವಪ್ರಸಾದ, ಹುಡುಕುವುದು, ಸಂಪಾದಿಸೋದು, ಗಳಿಸೋದು, ದಕ್ಕಿಸಿಕೊಳ್ಳುವುದು. ನೀನು ಉಳಿಸಿರೋದು ಒಂದೇ ಮರ ಶಿವಪ್ರಸಾದ, ಅದಕ್ಕೆ ನಿನಗೆ ಇಷ್ಟೊಂದು ಸಂತೋಷ ಆಗ್ತಿದೆ. ಆದರೆ ಜಗತ್ತಲ್ಲಿ ಪ್ರತಿದಿನ 4 ಕೋಟಿ ಮರಗಳನ್ನ ಕಡಿಯಲಾಗ್ತಿದೆ. 4 ಕೋಟಿನಾ? ಭಗವಂತ, ಈ ಸಂಖ್ಯೆ ಕೇಳ್ತಾ ಇದ್ರೇನೆ ತಲೆ ತಿರುಗ್ತಾ ಇದೆ. ಭಗವಂತ, ನೀನು ಹಾವಿಗೆ ವಿಷ ಕೊಟ್ಟಿರೋ ತರ ಈ ಮರಗಳಿಗೆ ಕೈಯೋ ಕಾಲ ಕೊಟ್ಟಿರಬೇಕಾಗಿತ್ತು. ಆಗ ಜನ ಏನಾದರೂ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿ ಬಾರಿಸಿರೋದು. ನಾನು ವೃಕ್ಷದ ಬಳಿ ಹೋಗಿ ಹೇಳಿದೆ, ಹೇ ವೃಕ್ಷವೇ, ನಿನ್ನ ರಕ್ಷಣೆಗೆಂದು ನಾನು ಕೈಗಳನ್ನು ಕೊಡುತ್ತೇನೆ, ತೆಗೆದುಕೋ ಎಂದು. ಆಗ ವೃಕ್ಷ ನಕ್ಕು ಹೇಳಿತು, ಬೇಡ, ನೀನು ಕೈಗಳನ್ನು ಕೊಟ್ಟರೆ ನನ್ನ ಜನ ನನ್ನ ಒಡಲಿಗೆ ಕೊಡಲಿಯನ್ನು ಹಾಕುವಾಗ ನಾನು ಕೋಪದಿಂದ ಅವರ ಮೇಲೆ ಕೈ ಮಾಡಬಾರದು. ನೀನು ಕೊಡುವುದೇ ಆದರೆ ಕೈಗಳನ್ನೇ ರೆಂಬೆ ಕೊಂಬೆಗಳನ್ನಾಗಿ ಕೊಡು. ಇದರಿಂದ ಇನ್ನಷ್ಟು ಬಲಿಷ್ಠವಾಗಿ ಬೆಳೆದು ನಿಂತು ಅವರ ಸ್ವಾರ್ಥಕ್ಕೆ ಆಹಾರವಾದರೂ ಆಗುತ್ತೇನೆ ಎಂದು ಹೇಳಿ. ಈ ಜಗತ್ತಿನಲ್ಲಿ ಹೆತ್ತವರಿಗಿಂತಲೂ ಗುರುವಿಗಿಂತಲೂ ತ್ರಿಮೂರ್ತಿಗಳಿಗಿಂತಲೂ ಮಿಗಿಲಾದವರು ಯಾರಾದರೂ ಇದ್ದರೆ ಅದು ವೃಕ್ಷ ಮಾತ್ರ. ನೆರಳು ಕೊಟ್ಟರೂ ಕರಳು ಬಗೆಯುವ ಜನರಿರುವಾಗ ಅವರ ಬೆರಳೂ ಹಿಡಿದು ನಡೆಸುವ ಏಕೈಕ ಜೀವ ವೃಕ್ಷ. ಹಾಗಾಗಿ ವೃಕ್ಷ ಎನ್ನುವುದು ಕೇವಲ ಮರವಲ್ಲ, ಜೀವಸಂಕುಲದ ಸ್ವರ. ವೃಕ್ಷ ಎನ್ನುವುದು ಕೇವಲ ಹಸಿರಲ್ಲ, ಜಗತ್ತೂಗುವ ಉಸಿರು. ವೃಕ್ಷ ಎನ್ನುವುದು ಬರೀ ನೆರಳಲ್ಲ, ಪ್ರಕೃತಿಗೆ ಕೊರಳು. ವೃಕ್ಷ ಎನ್ನುವುದು ಕೇವಲ ಆಸರೆಯಲ್ಲ, ನಿಮ್ಮದೇ ಬದುಕಿನ ಧರ್ಮ ಸೆರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.